ನೀವು ನೋಡಿರಬೇಕಾದಂತಹ ಸ್ಟೋರಿ, ಮಹಾ ಜಲಕ್ಷಾಮದ ಸ್ಟೋರಿ. ನಿಮ್ಮ ವಿಸ್ತಾರ ನ್ಯೂಸ್ ಫಸ್ಟ್ ಆನ್ ಟೆಲಿವಿಷನ್. ಕಳೆದ 15 ದಿನಗಳಿಂದ ನಾನ್ ಸ್ಟಾಪ್ ಮೆಗಾ ಕವರೇಜ್ ಮತ್ತು ರಿಯಾಲಿಟಿ ಚೆಕ್ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ಮಾಡ್ತಿದ್ದೀವಿ. ಬೆಂಗಳೂರು ಸಿಟಿಯ ಪ್ರತಿ ವಾರ್ಡ್, ಪ್ರತಿ ಏರಿಯಾ ವಿಸ್ತಾರ ನ್ಯೂಸ್ ನ ಕ್ಯಾಮ್ರಾ ಇದೆ. ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿ ಗ್ರಾಮ ಪ್ರತಿ ತಾಲೂಕಲ್ಲಿ ವಿಸ್ತಾರ ನ್ಯೂಸ್ ನ ಕ್ಯಾಮ್ರಾ ಇದೆ. ಜನ ಹೇಗೆ ಒದ್ದಾಡ್ತಿದ್ದಾರೆ ನೀರಿಗೋಸ್ಕರ ಅದನ್ನ ನಾವು ತೋರಿಸ್ತಾ ಇದ್ದೀವಿ. ಹೌದು, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಕೂಡ ಅದೇ ಹೇಳುತ್ತೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನೀರಿಗೋಸ್ಕರ ಹಾಹಾಕಾರ. ಜಲಕ್ಷಾಮದ ಮೆಗಾ ರಿಯಾಲಿಟಿ ಚೆಕ್ ನ ಈ ಮುಂಜಾನೆಯ ಬ್ರೇಕಿಂಗ್ ನ್ಯೂಸ್ ಇದು. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಜೀವ ಜಲ ಸಿಗದೆ ಜನ ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ತುಂಬಾ ಬದುಕುವುದೆ ಕಷ್ಟ ಅನ್ನೋ ಮಟ್ಟಿಗೆ ಅವರು ಹಾಹಾಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ನನ್ನ ಸಹೋದ್ಯೋಗಿಗಳು ಒಂದು ಲೈನ್ ಹಾಕಿದ್ದಾರೆ, ರಾಮನಿಗೆ ಶಬರಿ ಕಾದಂತೆ ಅಂತ. ಅಂದ್ರೆ ಅರ್ಥ, ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಎಲ್ಲೋ ಬರುತ್ತೆ 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 ಬರುತ್ತೆ, ನಿರಾಸೆ ಆಗಬಾರದು. ಆ ನಲ್ಲಿಯಿಂದ ನೀರು ಹೊರಗೆ ಬರೋದಕ್ಕೆ ಜನ ಹೇಗೆ ಕಾಯ್ತಿದ್ದಾರೆ ಅಂದ್ರೆ, ರಾಮನಿಗೋಸ್ಕರ ಶಬರಿ ಕಾದಂಗೆ. ಶಬರಿ ನಿರಾಸೆ ಆಗ್ಲಿಲ್ಲ, ಆದ್ರೆ ಜನ ನಿರಾಸೆ ಆಗ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಆ ತ್ರೇತಾಯುಗಕ್ಕೂ ಈ ಕಲಿಯುಗಕ್ಕೂ, ರಾಮನಿಗೆ ಶಬರಿ ಕಾದಂತೆ ಹನಿ ನೀರಿಗೋಸ್ಕರ ಜನ ಕಾಯುವ ಪರಿಸ್ಥಿತಿ. ಜಲಕ್ಷಾಮದ ಭೀಕರತೆಯನ್ನು ಬಿಚ್ಚಿಡ್ತಾ ಇದೆ ಕನ್ನಡದ ಏಕೈಕ ನ್ಯೂಸ್ ಚಾನೆಲ್, ಅದು ವಿಸ್ತಾರ ನ್ಯೂಸ್. ಇದು ನಿಖರವಾದ ಸುದ್ದಿ, ಇದು ಜನಪರವಾದಂತಹ ಸುದ್ದಿ. ನಮ್ಮ ಟ್ಯಾಗ್ ಲೈನ್ ಅದೇ ಹೇಳುತ್ತೆ, ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೋಸ್ಕರ ಸಂಕಷ್ಟವನ್ನು ಅನುಭವಿಸ್ತಿರುವಂತಹ ಜನರ ಬವಣಿಯನ್ನ ವಿಸ್ತಾರ ನ್ಯೂಸ್ ನಾವು ನಿಮ್ಮುಂದೆ ಇಡ್ತಾ ಇದ್ದೀವಿ. ನಾನ್ ಸ್ಟಾಪ್ ರಿಯಾಲಿಟಿ ಚೆಕ್, ಒಂದು ದೊಡ್ಡ ಕವರೇಜ್. ಹಾಗಾದ್ರೆ ಹರೀಶ್ ನಾಗರಾಜ್ ಅವರೇ, ಇವತ್ತು ಯಾವ ಕಡೆ ಹೋಗ್ತಿದ್ದೀವಿ ಅಂದ್ರೆ, ಹೌದು, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಿಲಿಕಾನ್ ಸಿಟಿಯ. ಎಂಥ ಪ್ಲೇಸ್ ಇದು, ಈ ಪ್ಲೇಸ್ಗೆ ಹೋಗೋದಕ್ಕೆ ಬಹಳ ಖುಷಿ ಪಡ್ತೀವಿ ನಾವು. ಆದ್ರೆ ಅಲ್ಲೂ ಕೂಡ ನೀರಿಗೋಸ್ಕರ ಒದ್ದಾಟ. ಶಾಪಿಂಗ್ ಹೋಗ್ತೀರಾ ಏರಿಯಾಗೆ, ಆದ್ರೆ ನೀರು ಜನ ಪರದಾಡ್ತಿದ್ದಾರೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಮಲ್ಲೇಶ್ವರಂನ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮಲ್ಲೇಶ್ವರಂಲಿ ಮನೆ ಇದೆ, ಮಲ್ಲೇಶ್ವರಂಲಿ ಸೈಟ್ ಇದೆ, ಮಲ್ಲೇಶ್ವರ ನಿಮ್ಮ ಆಸ್ತಿ ಇದೆ ಅಂದ್ರೆ, ಬಿಡಪ್ಪ ನಿಮ್ಗೇನು ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀರಾ, ಸೆಟ್ಲ್ ಆಗಿದ್ದೀರಾ, ಈ ತರದೆಲ್ಲ ಮಾತು ಬರುತ್ತಲ್ವಾ. ಆದ್ರೆ ಅದೇ ಮಲ್ಲೇಶ್ವರದಲ್ಲಿ ನೀರು ಸಿಗದೆ ಜನ ಪರದಾಡ್ತಾ ಇದ್ದಾರೆ, ಆ ಸುದ್ದಿ ಕೊಡ್ತಾ ಇದೀವಿ ನಾವು. ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ಜಲಕ್ಷಾಮದ ಮೆಗಾ ರಿಯಾಲಿಟಿ ಚೆಕ್ ಇದು. ಗುಟ್ಟಹಳ್ಳಿ ಪ್ಯಾಲೇಸ್ ವಾರ್ಡ್ ನಂಬರ್ 64, ಜೀವ ಜಲಕ್ಕೋಸ್ಕರ ಹಾಹಾಕಾರ ಪಡ್ತಿದ್ದಾರೆ ಜನ. ವಾರದಲ್ಲಿ 2 ದಿನ ಮಾತ್ರ ನೀರು ಬರುತ್ತೆ, ಏನ್ ಮಾಡೋಣ ಸರ್, ನಾವು ನೀರು ಕೊಡಿ ಸರ್ ನಮಗೆ ಅಂತ ಜನ ಕೇಳ್ತಿದ್ದಾರೆ. 3 ದಿನಕ್ಕೊಂದ್ಸರಿ, ಅದು ಕೂಡ 1 ಗಂಟೆ ಬರುತ್ತೆ, ಹೆಂಗೆ ಇಟ್ಕೊಳ್ಳೋದು, ಹೆಂಗೆ ಮ್ಯಾನೇಜ್ ಮಾಡೋದು, ಮಧ್ಯರಾತ್ರಿ ನೀರು ಬಿಡ್ತಾರೆ ಸರ್, ನಮ್ಮ ಪರಿಸ್ಥಿತಿ ಏನು ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಸಮಸ್ಯೆ ಬಗೆಹರಿಸಿ ದಯವಿಟ್ಟು ಅಂತ ಮನವಿ ಮಾಡ್ಕೋತಿದ್ದಾರೆ. ಯಾರು ಕಿವಿ ಕೊಡ್ತಾ ಇಲ್ಲ, ಸಮರ್ಪಕವಾಗಿ ಕುಡಿಯೋ ನೀರು ಒದಗಿಸ್ತಾ ಇಲ್ಲ ಅಧಿಕಾರಿಗಳು ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಮಲ್ಲೇಶ್ವರನ ಪರಿಸ್ಥಿತಿ. ಮಲ್ಲೇಶ್ವರದಲ್ಲೇ ಹಿಂಗಾದ್ರೆ ಬೇರೆ ಕಡೆ ಏನು ಶಿವ ಅಂತ ಜನ ಕೇಳ್ತಿದ್ದಾರೆ. ಬೇಸಿಗೆ ಕಾಲ ಇನ್ನೂ ಶುರುವಾಗಿಲ್ಲ, ಆದ್ರೆ ಈಗಾಗಲೇ ಬಿಸಿ ಹೆಚ್ಚಾಗ್ತಾ ಇದೆ, ನೀರಿಗೋಸ್ಕರ ಹಾಹಾಕಾರ ಶುರುವಾಗ್ತಾ ಇದೆ. ಬೇಸಿಗೆ ಬಿಸಿ ಮುಟ್ಟೋಕ್ ಮೊದಲೇ ನೀರು ನೀರು ಅಂತ ಜನ ಕೂಗಿ ಕೇಳ್ತಾ ಇದ್ದಾರೆ. ಅಧಿಕಾರಿಗಳೇ, ಸರ್ಕಾರ ಕೇಳಿಸ್ಕೋಬೇಕು, ಕಿವಿ ಅಗಲಿಸಿ ಕಣ್ಣರಳಿಸಿ ನೋಡಬೇಕು ಈ ಭಾಗಕ್ಕೆ. ಮೇಲ್ನೋಟಕ್ಕೆ ಹೇ ನೀರಿನ ತೊಂದರೆ ಇಲ್ವಾ ಅಂತ ಕ್ವಶನ್ ಮಾಡ್ಬೋದು ಅಧಿಕಾರಿಗಳು. ಹಾಗಾಗೇನೆ ಈ ರಿಯಾಲಿಟಿ ಚೆಕ್ ಶುರು ಮಾಡಿರೋದು ನಾವು. ವಿಸ್ತಾರ ನ್ಯೂಸ್ನ ರಿಯಾಲಿಟಿ ಚೆಕ್ ಅಲ್ಲಿ ಕಂಡು ಬಂತು ನೋಡಿ ಅಸಲಿ ಸತ್ಯ, ಆ ಭಾಗದ ಸುದ್ದಿ, ಅದರದೊಂದು ರಿಪೋರ್ಟ್ ಎಕ್ಸ್ಕ್ಲೂಸಿವ್ ನಿಮ್ಮುಂದೆ. ಬೇಸಿಗೆ ಆರಂಭಕ್ಕೂ ಮೊದಲೇ ಬೆಂಗಳೂರಿನಲ್ಲಿ ಜಲಕ್ಷಾಮ. ಜೀವ ಜಲಕ್ಕಾಗಿ ಸಿಲಿಕಾನ್ ಸಿಟಿ ಜನ ತತ್ತರ. ಮನೆ ಮಾಲೀಕರ ಜೊತೆ ನೀರಿಗಾಗಿ ಬಾಡಿಗೆದಾರರ ಕಿತ್ತಾಟ. ರಾಜ್ಯದಲ್ಲಿ ಶಿವರಾತ್ರಿ ಆರಂಭಕ್ಕೂ ಮೊದಲೇ ಬಿಸಿಲಿನ ಬೇಗೆ ಜೋರಾಗಿದೆ. ರಾಜಧಾನಿ ಬೆಂಗಳೂರಿನ ಕೆಲವೆಡೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಮಲ್ಲೇಶ್ವರಂನ
ಪ್ಯಾಲೇಸ್ ಗುಟ್ಟಹಳ್ಳಿ ವಾರ್ಡ್ 64ರಲ್ಲಿ ನೀರಿನ ಅಭಾವ ಉಂಟಾಗಿದೆ. ಇಲ್ಲಿ ಸರಿಯಾದ ಸಮಯಕ್ಕೆ ನೀರು ಬರ್ತಾ ಇಲ್ಲ, ಬಂದರೂ ಒಂದು ಗಂಟೆಯೂ ಬಿಡಲ್ಲ ಅನ್ನೋದು ಸ್ಥಳೀಯರ ಅಳಲು. ಆಲಯ ಒಂದು 2 ತಿಂಗಳಿಂದ ತುಂಬಾ ತಾಪತ್ರೆ ಆಗಿದೆ, ದಿನ ನೀರು ಬಿಡ್ತಾನೆ, ಜನಕ್ಕೆ ತೊಂದರೆ ಆಗಿದೆ. ಕೇಳಿದ್ರು ಬಿಟ್ಟಿಲ್ವಲ್ಲ, ಬಂದಾಗ ಇಟ್ಕೊಳ್ಳೋದು, ಅದಕ್ಕೆ ಇದಕ್ಕೆ ತುಂಬ್ಕೊಳ್ಳೋದು, ಮಡಿಕೊಳ್ಳೋದು, ಬಿಡೋ ತಕ್ಕ ಕಾಯ್ತಾ ಇರೋದು. ಯಾರು ಬಂದು ಇಲ್ಲ ಬಿಡೋದು ಇಲ್ಲ, ಮಾಡಿದ ಕೆಲಸನೇ ಮಾಡ್ತಾರೆ. ನೀರು ಬಿಲ್ ಕಟ್ಟಿದ್ರು ಬಿಡ್ತಾರೆ, 8ನೇ ತಾರೀಕು ಕರೆಕ್ಟಾಗಿ ಬಂದು ನಿಂತು ಬಿಡ್ತಾರೆ. ಹಾಂ, ನಮಗೆ ಪ್ರಾಬ್ಲಮ್ ಆಗಿದೆ ನೀರು, ನಮಗೆ ನೀರು ಬೇಕು, ಏನು ಮಾಡೋದು? ಪ್ರತಿ ವರ್ಷ ಕೆಲಸ ಹುಡುಕುತ್ತಾ ಬರುವ ಸಾವಿರಾರು ಮಂದಿಗೆ ನಮ್ಮ ಬೆಂಗಳೂರು ಆಶ್ರಯ ನೀಡುತ್ತೆ. ಆದರೆ ಇದೀಗ ರಾಜಧಾನಿಯಲ್ಲೇ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ಬಿಡೋದು ಕಡಿಮೆ ಸಮಯ, ಅದರಲ್ಲೂ ಯಾವ ಸಮಯದಲ್ಲಿ ಕಾವೇರಿ ನೀರು ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಬಾಡಿಗೆದಾರರಿಗೆ ನೀರನ್ನ ಕಡಿಮೆ ಬಳಸಿ ಅಂದ್ರೆ ನಮ್ಮ ಜೊತೆ ಜಗಳ ಆಡ್ತಾರೆ ಅಂತಾರೆ ಮನೆ ಮಾಲೀಕರು. ನ್ಯೂ ಕನೆಕ್ಷನ್ ಬಂದ್ಮೇಲೆ ನಮಗೆ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಆಗ್ತಾ ಇದೆ. ಅದು ದೇ ವಿಲ್ ನಾಟ್, ಅವರು ಇನ್ಫಾರ್ಮ್ ಮಾಡಲ್ಲ ಮುಂಚೆನೆ, ನಾವು ಈ ಥರ ಸ್ಟಾಪ್ ಮಾಡ್ತೀವಿ ನೀರು. ಅಟ್ಲೀಸ್ಟ್ ಇನ್ ಟಿ ವಿ ಆರ್ ನ್ಯೂಸ್ ಪೇಪರ್ನೇ ಅನೌನ್ಸ್ ಮಾಡಿದ್ರೆ ನಾವು ಸ್ವಲ್ಪ ಸ್ಟೋರ್ ಮಾಡಿರ್ತೀವಿ, ಅಲ್ಲಿ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಅವರು ಈ ಟೈಮ್ ಬಿಟ್ಬಿಟ್ಟು ಈ ಟೈಮ್ ಕ್ಲೋಸ್ ಮಾಡ್ತೀವಿ ಅಂದರೆ ನಾವು ವಿಲ್ ಪ್ರಿಪೇರ್ ಫಾರ್ ಸ್ಟೋರಿಂಗ್ ಇನ್ ಆಲ್ ಆ್ಯಂಡ್ ಬೈ ಇನ್ ದ ಮೀನ್ ಟೈಮ್ ನಮ್ಮ ಕೆಲಸ ಎಲ್ಲ ಆಗಿರುತ್ತೆ ಆ ಟೈಮ್ನಲ್ಲಿ. ಹಾಂ, ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಬೆಳಗ್ಗೆ 11 ಗಂಟೆಗೆ ನಿಲ್ಲಿಸ್ತಾರೆ, ಮಧ್ಯಾಹ್ನ ಇಲ್ಲಿ ಬಿಡ್ತೀನಿ ಹೇಳಿಬಿಟ್ಟು ರಾತ್ರಿ 10 ಗಂಟೆ ಮಿಡ್ ನೈಟ್ ಬಿಡ್ತಾರೆ. ಅಷ್ಟು ನಾವು ವೇಟ್ ಮಾಡಬೇಕು, ಬಿಡೋದೇ ಇಲ್ಲ ನೀರು. ನೀರಿನ ಅಭಾವವನ್ನೇ ಬಂಡವಾಳ ಮಾಡಿಕೊಂಡು ಟ್ಯಾಂಕರ್ ಮಾಫಿಯವನ್ನ ಮಾಡಲಾಗ್ತಾ ಇದೆ, ಜನರಿಂದ ದುಪ್ಪಟ್ಟು ಹಣ ಸುಲಿಗೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರೂ ಪ್ರಯೋಜನ ಆಗ್ತಾ ಇಲ್ಲ ಅಂತಿದ್ದಾರೆ ಜನ. ಒಟ್ಟಿನಲ್ಲಿ ಈಗಾಗಲೇ ಹನಿ ನೀರಿಗೆ ಪರದಾಟ ಶುರುವಾಗಿದ್ದು, ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಹಾಗೂ ಜಲಮಂಡಳಿ ಹೇಗೆ ಈ ಪರಿಸ್ಥಿತಿಯನ್ನ ನಿಭಾಯಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಮೆಟ್ರೋ ಬ್ಯೂರೋ ವಿಸ್ತಾರ ನ್ಯೂಸ್. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಬಹಳ ಪ್ರಸಿದ್ಧವಾದಂತಹ ಬಡಾವಣೆ ಏರಿಯಾ ಅದು ಮಲ್ಲೇಶ್ವರಂ ಭಾಗ, ಪ್ಯಾಲೇಸ್ ಗುಟ್ಟಹಳ್ಳಿ. ಅಲ್ಲಿನ ರಿಯಾಲಿಟಿ ಚೆಕ್ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಲೆಟ್ಸ್ ಗೋ ಲೈವ್. ಅಲ್ಲಿನ ನೇರವಾಗಿ ಬೆಳ್ಳಂ ಬೆಳಗ್ಗೆ 8:37 ಸ್ಟುಡಿಯೋ ಕ್ಲಾಕ್, ನನ್ನ ಸಹೋದ್ಯೋಗಿ ಲಕ್ಷ್ಮೀ ನರಸಿಂಹ ಮಲ್ಲೇಶ್ವರದ ಪ್ಯಾಲೇಸ್ ಗುಟ್ಟಹಳ್ಳಿಯಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ನೋಡೋಣ ಏರಿದೆ ರಿಯಾಲಿಟಿ ಚೆಕ್ ಅಲ್ಲಿಂದ. ಲಕ್ಷ್ಮೀ ನರಸಿಂಹ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಪರಿಸ್ಥಿತಿ ಹೇಗಿದೆ, ಜನ ಏನಂತಾರೆ? ಗುಡ್ ಮಾರ್ನಿಂಗ್ ಸರ್. ಸರ್, ಈಗಾಗಲೇ ಕೂಡ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಕೂಡ ವಿಸ್ತಾರ ನ್ಯೂಸ್ ಕಂಡಿರತಕ್ಕಂತಹ ಜಲಕ್ಷಾಮ ಅಭಿಯಾನಕ್ಕೆ ಉತ್ತಮ ರೀತಿಯ ಸ್ಪಂದನೆ ವ್ಯಕ್ತ ಆಗ್ತದೆ. ಪ್ರತಿಯೊಂದು ಭಾಗದಿಂದಲೂ ಕೂಡ ಜನ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಸಮಸ್ಯೆ ಇದೆ, ನಮ್ಮ ಗಮನಕ್ಕೆ ತರಬೇಕು, ಅಧಿಕಾರಿಗಳ ಗಮನಕ್ಕೆ ತರತಕ್ಕಂಥದ್ದು. ಅದೇ ಆನಿಂದ ಇವತ್ತು ಮತ್ತೆ ಮುಂದುವರೆದಿದೆ ಈ ಒಂದು ವಿಸ್ತಾರ ನ್ಯೂಸ್ನ ಜಲಕ್ಷಾಮ ಅಭಿಯಾನ. ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಪ್ಯಾಲೇಸ್ ಗುಟ್ಟಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಫಸ್ಟ್ ಮೈನೋಡಲ್ಲಿದ್ದೀನಿ. ಇಲ್ಲೂ ಕೂಡ ನಿಲ್ಲಿರ್ತಕ್ಕಂಥ ಜನರು ನೀರಿಗೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಅದನ್ನು ವಿಸ್ತರಣೆ ಸೀಗ ಬಯಲು ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಇಲ್ಲಿ ಇರತಕ್ಕಂಥ ಜನ ಪ್ರಮುಖವಾಗಿ ಜಲಮಂಡಳಿ ಕೊಡ್ತಕ್ಕಂಥ ಕಾವೇರಿ ನೀರನ್ನು ಅವಲಂಬನೆ ಮಾಡಿಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಇಲ್ಲಿ ಯಾವಾಗಲೂ ಕೂಡ ನಿರಂತರವಾಗಿ ಒಂದು ಕಾವೇರಿ ನೀರಿನ ಒಂದು ಸಪ್ಲೈ ಇತ್ತು. ಆದರೆ ಈಗ ಬೇಸಿಗೆ ಶುರುವಾಗೋದಕ್ಕಿಂತ ಮುಂಚಿನಿಂದಲೂ ಕೂಡ ಈಗ ಏನು ವಾರದಲ್ಲಿ ಬರೀ 2 ದಿನ ಅಂದರೆ 3 ದಿನಕ್ಕೊಂದ್ಸರಿ ನೀರನ್ನು ಬಿಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಥರ ಬಿಟ್ಟರೂ ಪರವಾಗಿಲ್ಲ, ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀರಿ ಅಂತ ಅಂದರೂ ಕೂಡ ಅದು ಯಾವ ಟೈಮ್ಗೆ ನೀರು ಬರುತ್ತೆ ಅಂತಕ್ಕಂಥದ್ದೇ ಈಗ ಒಂದು ರೀತಿ ಯಕ್ಷ ಪ್ರಶ್ನೆ ಆಗೋಗಿದೆ. ಯಾಕಂದರೆ ಮಧ್ಯರಾತ್ರಿನೂ ಬಿಡ್ಬೋದು, ಇವ್ರಿಗೆ ಇಷ್ಟ ಬಂದಂಗೆ ಬಿಡ್ಬೋದು, ಕೆಲಸ ಕಾರ್ಯಗಳನ್ನು ಬಿಟ್ಟು ನೀರಿಗೋಸ್ಕರ ಕಾಯ್ಕೊಂಡಿರೋದೇ ಇವರ ಒಂದು ಕೆಲಸ ಆಗಿಬಿಟ್ಟಿದೆ. ಹೀಗಾಗಿ ಜಲಮಂಡಳಿಗೆ ಒಂದು ಜವಾಬ್ದಾರಿ ಇಲ್ಲ, ಯಾವಾಗ ನೀರು ಬಿಡ್ತಿರೋ ಒಂದು ಟೈಮಿಂಗ್ಸ್ ಅನ್ನು ಫಿಕ್ಸ್ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕೂಡ ಇಲ್ಲದೆ ಇದ್ಮೇಲೆ ನಾವು ಯಾವ ರೀತಿ ನೀರಿಗೆ ಕಾಯ್ದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ರೆ ಇರ್ತಕ್ಕಂಥ ಒಂದಷ್ಟು ಮಂದಿ ಮಹಿಳೆಯರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಈಗಾಗಲೇ ಕೂಡ ಹೇಳ್ತಾ ಇದ್ರೆ ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ, ಬಂದರೂ ಕೂಡ ಯಾವ ಟೈಮಿಗೆ ಬರುತ್ತಂತಾನೆ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದು. ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಯಾವಾಗ ಬಿಡ್ತಾನೋ ಯಾರಿಗೆ ಗೊತ್ತು, ಹೇಳ್ಬಿಟ್ಟೋಗ್ಯ ನಮಗೆ ಯಾವಾಗ ಬಿಡ್ತಾನೆ. ಬಿಟ್ಟು ಒಂದಿವ್ಸಲ ಬಿಟ್ಟು ಬಿಡ್ದಿರಿಲ್ಲ, ಬಿಟ್ಟಾಗ ನಾವು ಎಲ್ಲ ಈಗ 7-8 ಮನೆ 10 ಮನೆ ಅವಾಗ ಜಗಳ, ನಾನು ಹಿಡ್ಕೋತೀನಿ ನಾನು ಹಿಡ್ಕೋತ ಅದು ಸಣ್ಣಕ್ಕೆ ಬಿಡ್ತಾನೆ ನೀರು ಭಾಳ, ಒಂದಿವಸ ಬಿಟ್ಟು ಹಿಂಗೆ ಬಿಡ್ತಾನೆ. ಏನು ನಮಗೆ ತೊಂದರೆ ಆಗಿದೆ ನೀರು, ಏನು ಮಾಡೋದು? ನಂದು ಮನಸ್ಸು, ವಿ ಆರ್ ಫೇಸಿಂಗ್ ದಿಸ್ ವಾಟರ್ ಪ್ರಾಬ್ಲಮ್ ಫಾಸ್ಟ್ 6-8 ಮಂತ್ಸ್. ಅದು ಹೊಸ ಪೈಪ್ ಲೈನ್ ಹಾಕಿದ್ದಾರೆ, ಆವಾಗಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ. ಅವರು ಇನ್ಫಾರ್ಮ್ ಮಾಡಲ್ಲ ನಿಲ್ಲಿಸ್ತೀವಿ ಅಂತ ನೀರು, ಮುಂಚೆನೆ ಇನ್ಫಾರ್ಮ್ ಮಾಡಿಬಿಟ್ರೆ ನಾವು ಸ್ವಲ್ಪ ಸ್ಟೋರೇಜ್ ಮಾಡ್ತೀವಿ. ನಮಗೆ ಬೋರ್ವೆಲ್ ಇಲ್ಲ, ವಿ ಆರ್ ಡಿಪೆಂಡೆಂಟ್ ಓನ್ಲಿ ಆನ್ ದಿಸ್ ಕಾವೇರಿ ವಾಟರ್. ಸೊ ಅಂಡ್ 7 ಹೌಸಸ್ ಆರ್ ದೇರ್ ಇನ್ ದ ಬಿಲ್ಡಿಂಗ್, ದೋ ದ ಲ್ಯಾಂಡ್ ಲಾರ್ಡ್ ಹ್ಯಾಸ್ ಮೇಡ್ ದ ಅರೇಂಜ್ಮೆಂಟ್ಸ್ ಫಾರ್ ಸ್ಟೋರಿಂಗ್, ಬಟ್ ಸ್ಟಿಲ್ ಇಲ್ವಾ? ಸ್ಥಳೀಯರು ಕೂಡ ಇದ್ದೀರಿ, ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಸರ್, ತಾವು ಕೂಡ ಅನುಭವಿಸ್ತಿದ್ದಾರೆ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಅಂತ ಹೇಳ್ತಾರೆ. ಜಲಮಂಡಳಿ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದೆ ನಮಗೆ ಅಂತ?
ಕಾಲ್ ಮಾಡಿದ್ರೆ ಬಂದು ಏನು ಇದು ಕೊಡ್ತಾ ಇಲ್ಲ. ಅವರು ಕಾಲ್ ಮಾಡಿದ್ರೆ ಇಲ್ಲ ಕಳಿಸ್ತೀವಿ ಅಂತಾರೆ, ಆಮೇಲೆ ಏನು ಬಿಡೋದೇ ಇಲ್ಲ. ವಾಟರ್ ಮ್ಯಾನ್ಗೂ ಹೇಳಿದ್ದೀವಿ, ಕಾಲ್ ಮಾಡಿದ್ದೀವಿ. AEE ಅಂತೂ ಬರೋದೇ ಇಲ್ಲ ಇಲ್ಲಿ ಸ್ಪಾಟ್ಗೆ. ಅಂತೂ ಅದು 3 ದಿನಕ್ಕೆ ಒಂದ್ಸರಿ ನೀರು ಬರ್ತಾ ಇದೆ, ಅದು ಸಣ್ಣಕ್ಕೆ ಬರುತ್ತೆ. ಬರೋ ನೀರು ಸಾಕಾಗ್ತಾ ಇಲ್ಲ. ಅದು ಮಧ್ಯರಾತ್ರಿ ಬಿಡ್ತಾರೆ, ಯಾವಾಗ ಯಾವಾಗ ಇಡ್ಕೋಬೇಕು ಹೇಳಿ, ಮಧ್ಯರಾತ್ರಿ ನಿದ್ರೆ ಇಲ್ಲದೆ ಇದು ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಸಮಸ್ಯೆ ಇದೆ ಸರ್. ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಇನ್ನು ಬೆಂಗಳೂರಿನ ಹೃದಯ ಭಾಗ ಮಲ್ಲೇಶ್ವರಂನೇ ಈ ರೀತಿ ಪರಿಸ್ಥಿತಿ ಆದರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿ ಹಾಹಾಕಾರ ಶುರುವಾಗಿದೆ, ಅಧಿಕಾರಿಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾವು ಗಮನಿಸಬೇಕಾಗಿದೆ. ಅದರಲ್ಲಿ ಕೂಡ ಇರ್ತಕ್ಕಂಥ ಒಂದು ಟ್ಯಾಂಕರ್ ಮಾಫಿಯಾ ಕೂಡ ಮಿತಿ ಮೀರಿದೆ. 2,500 ದುಡ್ಡನ್ನು ಕೊಟ್ಟು ಒಂದು ಟ್ಯಾಂಕರ್ ಅನ್ನ ಖರೀದಿ ಮಾಡಬೇಕಾದ ಒಂದು ದುಸ್ಥಿತಿಯಲ್ಲಿ ಇರತಕ್ಕಂಥ ಜನ ಇದ್ದಾರೆ. ಅಂದರೆ ಅಷ್ಟೊಂದು ದುಡ್ಡನ್ನು ಕೊಟ್ಟು ನೀರನ್ನು ಯಾವ ರೀತಿ ಖರ್ಚು ಮಾಡೋದು ಅನ್ನೋದೇ ಈಗ ಅಲ್ಲಿರ್ತಕ್ಕಂಥ ಜನರ ಒಂದು ಶೋಚನೀಯ ಸ್ಥಿತಿಗೆ ಇಳಿದ ಕನ್ನಡಿ ಆಗಿದೆ. ಇನ್ನಾದರೂ ಕೂಡ ಜಲಮಂಡಲಿ ಅಧಿಕಾರಿಗಳು ಅಟ್ಲೀಸ್ಟ್ 3 ದಿನಕ್ಕೆ ಒಂದ್ಸರಿ ಬಿಡ್ತಾ ಇದ್ದೀರಾ, ಅದನ್ನಾದರೂ ಕರೆಕ್ಟ್ ಟೈಮ್ಗೆ ಬಿಡಿ, ಇಂಥ ಟೈಮಲ್ಲಿ ಬಿಡ್ತೀನಿ ಅಂತ ಹೇಳಿ ಅದನ್ನಾದರೂ ನಾವು ಕಾಯ್ಕೊಂಡು ನೀರನ್ನು ಹಿಡ್ಕೊಂತ ಅದನ್ನ ಬಿಟ್ಟು ನಿಮ್ಗೆ ಇಷ್ಟ ಬಂದಾಗ ನೀರನ್ನು ಬಿಡ್ತಾ ಹೋದ್ರೆ ನಾವು ಏನಂತ ನಾವು ಎಕ್ಸ್ಪೆಕ್ಟ್ ಮಾಡೋ ಜಲಮಂಡಳಿಗೆ ಈ ರೀತಿ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳನ್ನ ಯಾವ ರೀತಿ ಇದು ಮಾಡೋದು ಅಂತಕ್ಕಂಥ ಪ್ರಶ್ನೆ ಆಗಿದೆ. ಲಕ್ಷ್ಮೀ ನರಸಿಂಹ, ಮಲ್ಲೇಶ್ವರದ ಗುಟ್ಟಹಳ್ಳಿ ಪ್ಯಾಲೇಸ್ ಗುಟ್ಟಹಳ್ಳಿ ಭಾಗದ ನೈಜ ಚಿತ್ರಣವನ್ನು ತೋರಿಸಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.